ಮನ್ನಾ ಎ ಕೆಳ್ಳಿ ಅಂತಕ್ಕಂಥ ಮನಕಳ್ಯ, ಅಲ್ಲಿ ಬೈಪಾಸ್ ಆಗಿದೆ. ಇಲ್ಲಿ ಏನಾಗಿದೆ, ಇದು ರಾಜ್ಯದ ಸಮಸ್ಯೆ. ಅಪ್ಗ್ರೇಡೇಷನ್ ಆದ ತಕ್ಷಣ ರಾಷ್ಟ್ರೀಯ ಹೆದ್ದಾರಿಗೆ ರೋಡು ನಮ್ಮಲ್ಲೂ ಈಗ ಬಿದರ್ಗೆ ಯಾಕೆ ಹೋಗ್ಬೇಕು, ನಮ್ಮಲ್ಲೇ ಹೇಳ್ತಾ ಇದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಮತ್ತು ಎನ್ ಎಚ್ ಐಗೆ ವರ್ಗಾವಣೆ ಆಗಿ NHIನವರು ಶಿಸ್ತಿನ ರೋಡ್ ಮಾಡಿ ರಿಂಗ್ ರೋಡ್ ಮಾಡ್ಕೊಂಡು ಊರಿನಿಂದ ಹೊರಗಡೆ ಹೋಗ್ತಾರೆ ಎಲ್ಲ ಕಡೆ. ಎಂಟೇರಡಿ ತುಮಕೂರಿಂದ ಸ್ಟಾರ್ಟ್ ಮಾಡಿ ಶಿವಮೊಗ್ಗದವರೆಗೂ ಹೊರಗಡೆ ಹೋಗ್ತಾ ಇದ್ದಾರೆ. ಇವರು ಎನ್ಎ ತಗೊಂಡ ತಕ್ಷಣ ಹ್ಯಾಂಡಿಂಗ್ ಓವರ್ ಆಗೋಗ್ಬಿಡ್ತಾವ್ರಿ ರೋಡು. ಆ ರೋಡು ಮೊದಲು NH ಅಲ್ಲಿತ್ತು, ಇಲ್ಲ ಲೋಕೋಪಯೋಗಿಯಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಭಾಗನ ರಿಂಗ್ ರೋಡ್ನಿಂದ ಡಿವಿಯೇಷನ್ ಆಗಿ ಮೂಲ ರೋಡ್ ಏನಿರುತ್ತೆ ಆ ಮೂಲ ರಸ್ತೆನ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅರಸೀಕೆರೆ ಕೆರೆ ಏರಿ ಮೇಲೆ. ಅದೇ ರೀತಿ ಇಲ್ಲೂ ನೋಡಿ, ಇಲ್ಲಿ ಬೀದರ್ದು ಇದು ಅಲ್ಲ, ಬೀದರ್ದೇ ಕಳಿಸಿದ್ದಾರೆ, ಅಲ್ಲ ಬೀದರ್ದು ಫೋಟೋಗಳು ಕಳಿಸಿದ್ದಾರೆ. ಆ ಯಾವ ಸ್ಥಿತಿ ತಲುಪಿದಾವೆ ಅಲ್ಲ ಅರಸೀಕೆರೆ ಅಲ್ಲ, ಇದನ್ನ ನಾನೇ ಕೇಳಿದ್ದೀನಿ, ನಾನು ಕೇಳಿದ್ದೀನಿ, ಬಹುಶಃ ನಿಮಗೆ ಬರುತ್ತೆ ಕ್ವಶನ್ ಸ್ಟಾರ್ಟ್ ಆಗಿಲ್ಲದೆ ಇರ್ಬೋದು. ಇದಾಗಿದೆ ಅಲ್ಲ ನೋಡಿ, ಇನ್ನು ಮೂಲಭೂತವಾದ ಪ್ರಶ್ನೆ, ಇದನ್ನ ಮೇಂಟೈನ್ ಮಾಡೋದಿಲ್ಲ ಇವರು. 2 ವರ್ಷ ಆಯ್ತು NHIನವ್ರು ತಗೊಂಡು, ನೀವು ಮೇಂಟೈನ್ ಮಾಡ್ತಿರೋ, NHR ಮೇಂಟೈನ್ ಮಾಡ್ತಿರೋ, PWR ಮೇಂಟೈನ್ ಮಾಡ್ತಿರೋ, ಅದನ್ನ ಡಿಗ್ರೇಡ್ ಮಾಡಿದೀವಿ ಅಂತ ನೀವು ಉತ್ತರ ಕೊಟ್ಟಿದ್ದೀರಿ. ಅದನ್ನ ಡಿಗ್ರೇಡ್ ಮಾಡಿ MDRಗೆ ಕೊಟ್ಟಿದೀವಿ ಅಂತ ಕೊಟ್ಟಿದ್ದೀರಿ. MDRಗೆ ಕೊಟ್ಟ ಮೇಲೆ MDR ಲೋಕೋಪಯೋಗಿ ಇಲಾಖೆನಲ್ಲಿ ಮಾಡಿಲ್ಲ ಅಂದ್ರೆ ತಗೊಳಪ್ಪ, ಇದನ್ನ ತಲುಪಿಸಪ್ಪ ಅಧ್ಯಕ್ಷರಿಗೆ ಸಚಿವರಿಗೆ ಕೊಡ್ಲಿ ರೀ ಇವರೇ ತಗೊಳ್ಳಿ. ಅಲ್ಲ ಆ ಗುಂಡಿ ನಿಂತಿರೋದನ್ನ ನೋಡಿ ಎಷ್ಟು ಆಕ್ಸಿಡೆಂಟ್ ಆಗಿರ್ತವೆ. ಈ ರೀತಿ ಇದಕ್ಕೆ ಯಾರು ದಾತಿಕರು ಯಾರು, ಅದನ್ನ NHIನವ್ರು ತಗೊಂಡ ಮೇಲೆ ಇಲ್ಲ ಅವ್ರು ಮೇಂಟೈನ್ ಮಾಡ್ಬೇಕು, ಇಲ್ಲ ಯಾರು ಇಲ್ಲ ಯಾರಿಗೆ ಅದನ್ನ ವರ್ಗಾವಣೆ ಮಾಡ್ತಾರೆ ಅವ್ರು ಮೇಂಟೈನ್ ಮಾಡ್ಬೇಕು. ಇಬ್ರು ಮೇಂಟೈನ್ ಮಾಡದೇ ಇದ್ರೆ ರೋಡಿನ ಗತಿ ಏನು? ಸನ್ಮಾನ್ಯ ಸಭಾಧ್ಯಕ್ಷರ, ಬೀದರ್ ವಿಷಯ ಇದೆ, ಬೀದರ್ ರಾಜ್ಯದಲ್ಲಿ ಒಂದೇ ವಿಷಯ ಅಲ್ಲ ಬೇಡ ಕೇಳಿ ಕೇಳಿ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷ, ಇಡೀ ರಾಜ್ಯದಾದ್ಯಂತ ರಾಜ್ಯ ಹೆದ್ದಾರಿಗಳನ್ನು ನೀವು ರಾಷ್ಟ್ರೀಯ ಹೆದ್ದಾರಿಗಳಂತ ಹೇಳಿ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ಯಾವ ಸ್ಥಳೀಯವಾಗಿ ಚರ್ಚೆ ಇಲ್ಲ, ಏನೂ ಇಲ್ಲ. ಉದಾಹರಣೆಗೆ ಬೀದರಲ್ಲಿ ನೌಬಾದಿಂದ ಕಮಲ್ ನಗರವರೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿ 50 ಪ್ರಾರಂಭ ಆಗಿದೆ, ಅರ್ಧಕ್ಕೆ ನಿಂತಿದೆ. ರಾಷ್ಟ್ರೀಯ ಹೆದ್ದಾರಿ ಆಗಿ ಅದು ಮೇಲ್ದರ್ಜೆಗೆ ಏರಿಸಕ್ಕಿಂತ ಮುಂಚಿತವಾಗಿ ಆ ರಸ್ತೆ ಬಹಳ ಚೆನ್ನಾಗಿತ್ತು. ಆಮೇಲೆ ನಿಮ್ಮ ನೌಬಾದ್ದಿಂದ ಹುಮ್ನಾಬಾದ್ ವರೆಗೆ IFSL ವರೆಗೆ ಕೊಟ್ಟರು 300 ಕೋಟಿ. 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿ ಮೇಲ್ದರ್ಜೆಗೇರಿಸಿ ಇದ್ದ ರಸ್ತೆ ಹಾಳು ಮಾಡಿ ಈಗ ಜನ ಶಾಪ ಆಗ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಟೋಲ್ ಕೂಡಿಸ್ತಾರೆ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಕೂಡಿಸ್ತಾ ಇದ್ರಿ? ರಾಷ್ಟ್ರೀಯ ಹೆದ್ದಾರಿದವ್ರು ನಿರ್ವಹಣೆನೂ ಮಾಡ್ಲಿಕ್ಕೆ ತಯಾರಿಲ್ಲ, ಆ ತಗ್ಗುಗಳು ತುಂಬಲಿಕ್ಕೆ ತಯಾರಿಲ್ಲ. ರಾಜ್ಯ ಸರ್ಕಾರನೇ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ರು ಈಶ್ವರ್. ಆದ್ರೆ ಆಯ್ತ್ರಿ, ಈಗ ಕೇಂದ್ರ ಮಾನ್ಯ ಅಧ್ಯಕ್ಷರೇ, ಈಶ್ವರ್ ಪ್ರಶ್ನೋತ್ತರ ಇದು, ತಾವು ಅರ್ಥ ಮಾಡ್ಕೋಬೇಕು. ಸಚಿವರು ಹೇಳಿ, ಸಚಿವರು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇದು ಒಂದಂತೂ ತೆರಿಗೆದಾರ ಹಣನು ವೇಸ್ಟ್ ಆಗುತ್ತೆ. ಮಾಹಿತಿ ತರಿಸಿ. ಈಗ ಶಿವಲಿಂಗೇಗೌಡರು ಕೇಳಿರೋದು ಇದೆಯಲ್ಲ, ಮನ್ನಾ ಏಕೆ ಹೇಳಿ ಕಾಶಂಪುರ ಶಿವಲಿಂಗೇಗೌಡರು, ನೀವು ಮನ್ನಾ ಏಕೆ ಹೇಳಿದಿರಿ? ನಾನು ಉತ್ತರ ಹೇಳ್ತೇನೆ. ಈಗ ಆಯ್ತ್ರಿ, ಜಿಲ್ಲೆ ಹೇಳಿಕೆ ಈಶ್ವರ್ ಖಂಡ್ರೆ ಅವರೇ, ಆಯ್ತಾಯ್ತು ಕೂತ್ಕೊಳ್ಳಿ, ಈಗ ಹೇಳಿ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೈದರಾಬಾದ್ ಹುಮ್ನಾಬಾದ್ ರೋಡ್ ಏನಿತ್ತು NH 65, ಅದರ ಬೈಪಾಸ್ ಆದಮೇಲೆ ಸುಮಾರು 3 ಕಿಲೋಮೀಟರ್ ರಸ್ತೆನ ಡೌನ್ಗ್ರೇಡ್ ಮಾಡಿದೆ. ಡೌನ್ಗ್ರೇಡ್ ಮಾಡಲಿಕ್ಕೆ ಕಾರಣ ಏನಂದ್ರೆ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಾರಣಕ್ಕಾಗಿ ಹಿಂದಿನ ಸರ್ಕಾರದಲ್ಲಿ ಡೌನ್ಗ್ರೇಡ್ ಮಾಡಿದ್ದಾರೆ, ಅದನ್ನು MDR ಮಾಡಿದ್ದಾರೆ. ಅದನ್ನು ಈಗಾಗಲೇ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀವಿ. ಅದನ್ನು ಪೂರ್ಣ 3 ಕಿಲೋಮೀಟ್ರು ರಸ್ತೆಯನ್ನು ರೀಕಾರ್ಪೆಟಿಂಗ್ ಮಾಡಲಿಕ್ಕೆ, ರಿನ್ಯೂವಲ್ ಮಾಡಿಸ್ಲಿಕ್ಕೆ ಒಂದು 3 ಕೋಟಿ ರೂಪಾಯಿ ಬೇಕಾಗ್ತದೆ, ಒಂದು ಎಸ್ಟಿಮೇಟ್ ಬಂದಿದೆ ನಮಗೆ. ಈ ಮುಂದಿನ ವರ್ಷದ ಕ್ರಿಯಾ ಯೋಜನೆಯಲ್ಲಿ ನಾವು ಅದನ್ನು ಪರಿಗಣಿಸ್ತೀವಿ. ಅಧ್ಯಕ್ಷ, ನಾವು ಏನು ಡಿಗ್ರೇಡ್ ಮಾಡಿ ರೋಡ್ಗಳನ್ನು, ತಮ್ಮ ಊರಲ್ಲಿ ತಮ್ಮ ಬಿಜಾಪುರದಲ್ಲಿ ಒಂದು ರಿಂಗ್ ರೋಡ್ ಇದೆ, ತಮ್ಮ ಮನೆ ಮುಂದೆ ಇದೆ, ಅದು ಡೌನ್ಗ್ರೇಡ್ ಮಾಡಿದ್ದೀರಿ. ಅದು ಈ ಕಾರ್ಪೊರೇಷನ್ದವರು ಮಾಡ್ತಾ ಇಲ್ಲ, ಈ ಕಡೆ NH ದವರು ಮಾಡ್ತಾ ಇಲ್ಲ, ಯಾರು ಮಾಡಿಕೊಡ್ತಾರೆ? ಅದು ನಿಮ್ಮ ಮನೆ ಮುಂದೆ ಇದೆ, ಇದೇ ರಸ್ತೆ ಸತ್ತ ನೀವು ಹೇಳಿದ್ದು ಸತ್ತ ಇದ್ರೆ ಹೇಳಿ ಅದಕ್ಕೆ ಉತ್ತರ. ನಮ್ಮ ಮನೆ ಮುಂದೆ ಅವ್ರು ಹೇಳಿದ್ದು ಸರಿಯದ. ಮೊದಲು
ಬಿಜಾಪುರ ಸಿಟಿ ಸಣ್ಣದಿದ್ದಾಗ ಸುಮಾರು 30 ವರ್ಷಗಳ ಹಿಂದೆ ಅದು ಬೈಪಾಸ್ ಅಂತ ಮಾಡಿಕೊಂಡಿದ್ದರು. ಈಗ ಬೈಪಾಸು ಸಿಂದಿಗೆ ರೋಡ್ ಮುಖಾಂತರ ಹೊರಗಡೆ ಮಾಡಿದ್ದರಿಂದ ಆ ಬೈಪಾಸು ಡೌನ್ಗ್ರೇಡ್ ಮಾಡಿದರು. ಡೌನ್ಗ್ರೇಡ್ ಮಾಡಿದ ಮೇಲೆ ಅದು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ ರೋಡ್ ಆಗಿದೆ. ಅವರು ಮೇಂಟೈನ್ ಮಾಡ್ತಾ ಇಲ್ಲ, ಪಿ ಡಬ್ಲ್ಯೂ ಅವರು ಮೇಂಟೈನ್ ಮಾಡ್ತಾ ಇಲ್ಲ, ನ್ಯಾಷನಲ್ ಹೈವೇದವರು ಮಾಡ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ. ಇಲ್ಲ ಸಚಿವರು, ಇಡೀ ರಾಜ್ಯದಲ್ಲಿದೆ ಈ ರೀತಿ ಪರಿಸ್ಥಿತಿ, ಇಡೀ ರಾಜ್ಯದಲ್ಲಿದೆ ಈ ಡೌನ್ಗ್ರೇಡ್ ಮಾಡಿರೋ ರೋಡ್ಗಳು ಇಡೀ ರಾಜ್ಯದಲ್ಲಿದೆ ಎಕ್ಸೈಸ್ ಕಾರಣದಿಂದ. ಆ ರೋಡು ಯಾರು ಮೇಂಟೈನ್ ಮಾಡಿಸ್ಬೇಕು ಅನ್ನೋದು ಒಂದು ಸಮಸ್ಯೆ ಇದೆ, ಎಲ್ಲರದ್ದು ಸಮಸ್ಯೆ ಅದು. ಹಾಗಾಗಿ ತಾವು ಅದಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ನಿರ್ಣಯ ತಗೊಳ್ಬೇಕು. ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಗಳಾಗಿದಾವೆ, ವಾರ್ಡ್ಗಳ ರಸ್ತೆಗಳಾಗಿದಾವೆ. ಈಗ ಅವ್ರನ್ನ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಈಗಾಗಲೇ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಯೂ ಆಗಿದೆ. ಅವರೇ ಮೇಂಟೈನ್ ಮಾಡ್ಬೇಕು, ಯಾಕಂದ್ರೆ ಸಿಟಿ ರೋಡ್ಸ್ ಎಲ್ಲ ಅವರೇ ಮೇಂಟೈನ್ ಮಾಡ್ತಿರ್ತಾರೆ, ಅರ್ಬನ್ ಏರಿಯಾ ರೋಡ್ಸ್ ಅವರೇ ಮೇಂಟೈನ್ ಮಾಡ್ತಾರೆ. ಅವರು ಮೇಂಟೈನ್ ಮಾಡ್ತಾ ಇಲ್ಲ. ಇನ್ನೊಮ್ಮೆ ಸರ್ಕಾರದಿಂದ ನಿರ್ದೇಶನ ಕೊಡ್ತೀವಿ ಸ್ಪಷ್ಟವಾಗಿ, ಅವನ್ನೆಲ್ಲ ಅವರೇ ಮೇಂಟೈನ್ ಮಾಡಬೇಕು ಅಂತ. ಅಂದ್ರೆ ಅವ್ರಿಗೆ ಅನುದಾನ ಇಲ್ಲ, ಹೆಚ್ಚುವರಿ ಅನುದಾನ ಬೇಕಲ್ಲ ಅವ್ರು ಮೇಂಟೈನ್ ಮಾಡೋದಾದ್ರೆ. ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚುವರಿ ಅನುದಾನ ಬೇಕು. ಹೆಚ್ಚುವರಿ ಅನುದಾನ ಆಯಾ ಇಲಾಖೆಯವ್ರು ಪ್ರಾವಿಷನ್ ಮಾಡ್ಕೊಳ್ಬೇಕಾಗ್ತದೆ. ಈಗ ನಮ್ಮ ಇಲಾಖೆಗೆ ಇರ್ತಕ್ಕಂಥ ರಸ್ತೆಗಳಿಗೆ ನಮ್ಮ ಅನುದಾನ ಸಾಕಾಗ್ತಾ ಇಲ್ಲ. ಈಗ ಏನಾಗಿದೆ, ಹಳ್ಳಿಗಳ ರಸ್ತೆ ಒನ್ ಟೈಮ್ ಅಪ್ಗ್ರೇಡೇಷನ್ ಅಂತೇಳಿ ಏನ ನಮ್ಮ ರಸ್ತೆಗಳನ್ನ ಬಿಟ್ಟು ಬೇರೆಯವ್ರ ರಸ್ತೆಗಳನ್ನ ಮಾಡ್ತಾ ಇದ್ವಿ. ಈ ರೀತಿ ಆಗಬಾರ್ದನ್ನೋ ಕಾರಣಕ್ಕಾಗಿ ಈ ವರ್ಷದಿಂದ ಸ್ಟ್ರಿಕ್ಟ್ಲಿ ಪಿ ಡಬ್ಲ್ಯೂ ರಸ್ತೆಗಳನ್ನ ಮೇಂಟೈನ್ ಮಾಡಲಿಕ್ಕೆ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಖಂಡಿತವಾಗಿಯೂ ಸರ್ಕಾರದಿಂದ ಪತ್ರ ಬರಿತೀವಿ ಎಲ್ಲ ನಗರಸಭೆ ಪುರಸಭೆ ಮತ್ತು ಅರ್ಬನ್ ಬಾಡಿಗಳಿಗೆ ಲೋಕಲ್ ಬಾಡಿಗಳಿಗೆ ಬರೆದು ಅವ್ರಿಗೆ ಮೇಂಟೈನ್ ಮಾಡಲಿಕ್ಕೆ. ಅವರಿಗೆ ಅನುದಾನ ಕೊಡಬೇಕಾಗುತ್ತೆ, ಅವರಿಗೆ ಅನುದಾನ ಕೊಡೋದು ಅಗತ್ಯ ಇದೆ. ಅವ್ರು ಮಾಡ್ಬೇಕು, ಅವ್ರ ಇಲಾಖೆ ಸ್ಪೀಕರ್ಗೆ ಉತ್ತರ ಸಿಗುದಿಲ್ಲ. ಶಿವಲಿಂಗೇಗೌಡರು ಕೊನೆಯ ಉಪ ಪ್ರಶ್ನೆ ಈಗ ಶಿವಲಿಂಗೇಗೌಡರದ್ದು ಕೊನೆಯ ಉಪ ಪ್ರಶ್ನೆ. ನಾ ಇಲ್ಲ ಮುಂದೆ ಕರಿತೀನಿ, ನೀವು ಹೀಗೆ ಅರ್ಥ ಆಗುತ್ತೆ, ನನಗೂ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ. ಈಗ ಮತ್ತೆ ಹೇಳುತ್ತೆ ಶಿವಲಿಂಗೇಗೌಡರು ಅಧ್ಯಕ್ಷರು ಹೇಳಿದ ರೀತಿನಲ್ಲಿ ಸಚಿವರಲ್ಲಿ ಮನವಿ ಮಾಡೋದು ನೋಡಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಏನ್ ರೋಡ್ ಮಾಡ್ತಾ ಇದಾರೆ ಆ ರೋಡ್ ಅನ್ನ NH ಇತ್ತು ಫಸ್ಟ್, ಈಗ NH ಇದ್ದದನ್ನ ಈಗ ನೀವು ಡಿಗ್ರೇಡ್ ಮಾಡಿದೀರಾ, NH ಗೆ ಬಿಟ್ಟಿದ್ದೀರಾ, ಇಲ್ಲ NH ಯಾರು ಮೇಂಟೈನ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ನಾವು ಇರಕ್ಕಾಗಲ್ಲ. ಈ ಕಡೆ ರೋಡ್ ಹಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಒಂದ್ ವೆಹಿಕಲ್ ಹೋಗ್ತಾಗಲ್ಲ, ಕೆರೆ ಏರಿ ಮೇಲೆ ಹೋಗಿ ಹಿಂಗ ಆಡುತ್ತೆ, ಆಕ್ಸಿಡೆಂಟ್ ಆಗ್ತವೆ, ಏನ್ ಮಾಡ್ಬೇಕು ಮಾಡಕ್ ಹೇಳಿ ಅವ್ರಿಗೆ. ಇಲ್ಲ NH ಏನಾರ ವಹಿಸ್ಕೊಂಡು ನೀವು ಮಾಡಿ ಬರೀ ರಿಂಗ್ ರೋಡ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಹಾಕೊಂಡು ಇವನ್ ಯಾರು ಮೇನ್ ರೋಡ್ ಯಾರು ಮೇಂಟೈನ್ ಮಾಡಲ್ಲ. ಸಭಾಧ್ಯಕ್ಷರೇ, ಇವತ್ತು ಕೇವಲ ಒಂದು ಪ್ರಶ್ನೆ ಹೈದರಾಬಾದ್ ಹುಮನಾಬಾದ್ ರಸ್ತೆಗಾಗಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಆ ಪ್ರಶ್ನೆಗೆ ಸೀಮಿತವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ಇನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಹೇಳಿದ್ದೀನಿ ನಾನು. ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶದಲ್ಲಿ ಬರ್ತಕ್ಕಂಥ ರಸ್ತೆಗಳು ವಾರ್ಡ್ ರಸ್ತೆಗಳಾಗಿ ಪರಿವರ್ತನೆ ಆಗಿದ್ದಾವ. ಅವನ್ನ ನಾವು ಈಗಾಗಲೇ ಆಯಾ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಆಗಿದೆ. ಅವ್ರು ಮೇಂಟೈನ್ ಮಾಡ್ಬೇಕು, ಆ ಇಲಾಖೆಯಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು. ಸರ್, ಈ ನಗರಸಭೆ ಪುರಸಭೆಗೆ ರೊಕ್ಕ ಕೊಟ್ಟಿದ್ದೀನಿ, ಅವ್ರು ವಾಪಸ್ ಕೊಟ್ಟಿಲ್ಲ. ಪಂಚಾಯತಿ ಪುರಸಭೆ 4 ಕೋಟಿ 5 ಕೋಟಿ ಎಲ್ಲ ವಿಡ್ರಾ ಮಾಡ್ಕೊಂಡಿದ್ರು, ಇನ್ನ ಕೊಟ್ಟಿಲ್ಲ ಸರ್. ಎದರಲ್ಲಿ ಮಾಡ್ಬೇಕು ರಸ್ತೆ? ಈಗ ಈಶ್ವರ್ ಒಂದ್ ನಿಮಿಷ ರೀ, ಇವೆಲ್ಲ ಯಾಕೆ ಪ್ರಾರಂಭ ಆಯ್ತು? ಹೆಂಡದ ಅಂಗಡಿಗಳಿಗೋಸ್ಕರ ಹೌದಾ? ಸುಪ್ರೀಂ ಕೋರ್ಟ್ ಆರ್ಡರ್.